ಒಂದು ಜಿದ್ದಾಜಿದ್ದು ಚುನಾವಣೆ ಆಗಿ ಮಾರ್ಪಟ್ಟಿದೆ. ಎರಡು ಮುಖ್ಯಮಂತ್ರಿಗಳ ಮಕ್ಕಳು. ಆದರೆ ಈ ಸರಿ ಪ್ರಥಮ ಬಾರಿಗೆ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಖುಷಿಯಾಗಿದೆ. ಬಹುಶಃ ಇವತ್ತಿನ ಒಂದು ವಾತಾವರಣ ನೋಡಿದಾಗ ಅತ್ಯಂತ ಲೀಡಲ್ಲಿ ಗೆಲ್ತಾರನ್ನೋ ವಾತಾವರಣ ನಮಗೆ ಬಂದಿದೆ. ಅದರಿಂದ ಗೀತಾ ಶಿವರಾಜ್ಕುಮಾರ್ ಅವರು ಹೈ ಲೀಡಲ್ಲಿ ಗೆಲ್ತಾರನ್ನೋ ಭರವಸೆ ಇದೆ. ಯಾಕಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ, ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ. ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ. ಇಷ್ಟು ವರ್ಷ 5 ವರ್ಷ 3 ವರ್ಷ ನೋಡಿದರೂ ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವ್ರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ. ಅವ್ರು ಕೇಳೋದಷ್ಟೇ, ಮೋದಿ ಪರ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರ ಓಟ್ ಕೊಡಿ ಅಂತ ಕೇಳಿಲ್ಲ. ಅಂದರೆ ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ. ಅಂದರೆ ಆ ಥರ ಆಗಿದೆ. ಹಾಗಾಗಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ, ಆಮೇಲೆ ಶಿವರಾಜ್ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವ್ರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಂಪತಿ ಇದೆ. ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದ್ರಿಂದ ಖಂಡಿತ ಒಳ್ಳೆಯ ಒಲವು ಇದೆ. ಗೆಲ್ತಾರೆ, ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ. ಸರ್, ಇನ್ನೊಂದು ಸಲ ನೀವು 16,000 ಸರ್ ಇನ್ನೂ ಹತ್ತಿರ ಅಷ್ಟೇ ಬರ್ಬೋದು ಅನಿಸ್ತಿದೆ ನಮಗೆ. ಜಾಸ್ತಿನೇ ಆಗ್ಬೋದು ಅಂತ ಇದೆ. ಈಗ ಒಳ್ಳೆ ವಾತಾವರಣ ಇದೆ, ಜನರ ಒಪಿನಿಯನ್ ಇದೆ. ನಾವು ಹೋದ ಕಡೆ ಎಲ್ಲ ನೋಡಿದ್ದೀವಿ, ಯಾರೂ ಇಲ್ಲ ಅನ್ನೋ ಪದ ಯಾರೂ ಹೇಳಿಲ್ಲ ಇಲ್ಲಿವರೆಗೆ. ಹಾಗಾಗಿ ತುಂಬ ಚೆನ್ನಾಗಿ. ಸರ್, ಈಗ ಅವರು 3 ಬಾರಿ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ, ಬೇಕಾದಷ್ಟು ಎಂಥ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ಮಾಡಿದ್ದು ನೀವು ಯಾವುದು ಇದ್ದರೆ ಸಾಗರಕ್ಕೆ ಏನು ಮಾಡಿದರೆ ಕೊಡುಗೆ ತೋರಿಸಿ. ಸಾಗರಕ್ಕೆ ಹೊಸದಾಗ್ರೆ ಅವ್ರ ಕೊಡುಗೆ ಇದ್ದರೆ ತೋರಿಸ್ಬಿಟ್ಟಿದ್ದೀನಿ. ಈ ಸಾಗರಕ್ಕೆ ಕೊಡುಗೆ ಇದ್ದರೆ ಕಾಗೋಡು ತಿಮ್ಮಪ್ಪನವ್ರದ್ದು, ಗೋಪಾಲಕೃಷ್ಣ ಬೇಳೂರ್ದೆ, ಹಾಲಪ್ಪಂದು ಕೊಡುಗೆ ಏನೂ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ. ಅವ್ರು ಹೇಳೋದಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ.